Hello friends, welcome to Vlog with Ashwini. ಇದು ನನ್ನ ಮಿನಿ ವ್ಲಾಗ್, ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸಾಯಂಕಾಲ ಟೆರೆಸ್ಗೆ ಬಂದಿದ್ವಿ, ತುಂಬ ಕ್ಲೌಡಿ ಆಗಿತ್ತು, ವೆದರ್ ತುಂಬಾ ಚೆನ್ನಾಗಿತ್ತು. ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ವಿ. ಮಳೆ ಆಲ್ರೆಡಿ ಎಲ್ಲ ಕಡೆ ಶುರು ಆಗಿದೆ, ದಿನ ಮಳೆ ಬರ್ತಾ ಇದೆ. ಈಗ ಎಲ್ಲಿ ನೋಡಿದ್ರು ಗ್ರೀನರಿ ಕಾಣ್ಬೋದು ನೀವು. ಹಾಗೆ ಅಂದ್ಕೊಂಡು ನಾನು ನರ್ಸರಿ ಬಂದಿದ್ದೆ. ನರ್ಸರಿನಲ್ಲಿ ಕೆಲವು ಪ್ಲಾಂಟ್ಸ್ನ ಪರ್ಚೇಸ್ ಮಾಡಲಿಕ್ಕಿತ್ತು. ಆ ಪ್ಲಾಂಟ್ಸ್ ಹಳೇದಿದ್ದೆಲ್ಲ ಆಲ್ಮೋಸ್ಟ್ ಹಾಳಾಗೋಗಿತ್ತು, ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ ಒಂದು ಫ್ಯೂ ಡೇಸಿಂದ ಅಂದ್ಬಿಟ್ಟು. ಸೊ ಹಾಗಾಗಿ ಪ್ಲಾಂಟಿಂಗ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಗ್ರೀನರಿ ಟೆರೆಸ್ನಲ್ಲಿ ಒಂದೊಂದು ಸ್ವಲ್ಪ ಪ್ಲಾಂಟ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಮತ್ತು ಗಾರ್ಡನಿಂಗ್ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಪಕ್ಕದಲ್ಲೇ ಇರೋ ನರ್ಸರಿಗೆ ಬಂದಿದ್ವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಗ್ರೀನರಿ. ಎಲ್ಲ ವೆರೈಟೀಸ್ ಪ್ಲಾಂಟ್ಸು, ಇಂಡೋರು ಔಟ್ಡೋರ್ ಪ್ಲಾಂಟ್ಸ್ ಎಲ್ಲ ಇತ್ತು ಇಲ್ಲಿ. ರೋಸಸ್ ಕಲರ್ಸ್ಗಳು ನೋಡ್ತಾ ಇರ್ಬೋದು, ಎಷ್ಟೆಲ್ಲ ಬ್ಯೂಟಿಫುಲ್ ಆಗಿದೆ. ಎಲ್ಲ ಕಲರ್ಸ್ ಆಲ್ಮೋಸ್ಟ್ ಪಿಂಕ್, ವೈಟ್, ಎಲ್ಲೋ, ಆರೆಂಜ್, ಎಲ್ಲ ಕಲರ್ ರೋಸಸ್ಸು ಇತ್ತು. ಮತ್ತು ಇದೆಲ್ಲ ಬಂದು ನೋಡಿ ಇಂಡೋ ಪ್ಲಾಂಟ್ಸ್ ಇದೆಲ್ಲ. ಸೊ ಡೆಕೋರೇಟಿವ್ ಆಗಿರುತ್ತೆ. ಕೆಲವು ಇಂಡೋ ಪ್ಲಾಂಟ್ಸು ತುಂಬ ಜನ ಇಷ್ಟಪಡ್ತಾರೆ ಮನೇಲಿ ಡೆಕೋರೇಟಿವ್ ಆಗಿಡೋಕ್ಕೆ. ಸೊ ಹಾಗಾಗಿ ಆ ಇಂಡೋ ಪ್ಲಾಂಟ್ಸು ಕೂಡ ಒಂದಷ್ಟು ಕಲೆಕ್ಟ್ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಅದನ್ನು ತೆಗೆದುಕೊಂಡಾಗುತ್ತೆ, ಮತ್ತು ಔಟ್ಡೋರ್ ಪ್ಲಾಂಟ್ಸ್ನ ಕೂಡ ತೆಗೆದುಕೊಂಡಾಗುತ್ತೆ ಅಂತ ಬಂದಿದ್ವಿ. ಇದೆಲ್ಲ ಸೆರಾಮಿಕ್ ಪಾಟ್ಸ್ ಬಂದು ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ವರ್ತ್ ಟೇಕಿಂಗ್ ಇಟ್ ಮನೆ ಡೆಕೋರೇಟಿವ್ ಆಗಿ ಇಂಡೋ ಪ್ಲಾಂಟ್ಸ್ ಇಡಲಿಕ್ಕೆ ಅಂದರೆ. ನಿಮ್ಮೆಲ್ಲರಿಗೂ ಕೂಡ ಈ ಥರ ಸೆರಾಮಿಕ್ ಪಾಟ್ಸಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಡೆಕೋರೇಟ್ ಮಾಡೋಕ್ಕೆ ಇಷ್ಟನ ಅಂತ ನನಗೂ ಕೂಡ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇದರೆಲ್ಲರ ಜೊತೆ ಈ ಹ್ಯಾಂಗಿಂಗ್ ಪಾಟ್ಸ್ ಕೂಡ ನೋಡ್ಬೋದು, ತುಂಬ ವೆರೈಟಿಯಾಗಿ ತುಂಬ ಚೆನ್ನಾಗಿದೆ. ತುಂಬ ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಹಾಕಿಡ್ಲಿಕ್ಕೆ ಅಥವಾ ಔಟ್ಸೈಡ್ ಬೇರೆ ಹ್ಯಾಂಗಿಂಗ್ ಪಾಟ್ಸ್ ಏನಾದರೂ ಇದ್ರೆ, ಪ್ಲಾಂಟ್ಸ್ ಏನಾದರೂ ಇದ್ರೆ ಹಾಕಿಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಚೆನ್ನಾಗಿದೆ. ಅದಲ್ಲದೆ ಇಲ್ಲಿ ಗೊಬ್ಬರಗಳು ಮತ್ತು ಮಣ್ಣು ಎಲ್ಲ ಸಿಗುತ್ತೆ. ಸೊ ನೀವು ಒಂದ್ಸತಿ ನರ್ಸರಿಗೆ ಬಂದರೆ, ನೀವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇಂಥ ಜಾಗಗಳು ಹೋದರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸು, ಗಿಡಗಳಾಗಲಿ ಅಥವಾ ಪಾಟ್ಸ್ಗಳಾಗಲಿ ಅಥವಾ ಸೆರಾಮಿಕ್ ಪಾಟ್ಸ್ಗಳಾಗಲಿ ಅಥವಾ ಅದಕ್ಕೆ ಬೇಕಾಗಿರೋ ಗಾರ್ಡನಿಂಗ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸಿಂದ ಹಿಡಿದು ಪ್ಲಾಂಟ್ಸು ಪಾಟ್ಸ್ ಎಲ್ಲನೂ ಒಂದೇ ಜಾಗದಲ್ಲಿ ನಿಮಗೆ ಹೋಲ್ಸೇಲಲ್ಲಿ ತೆಗೆದುಕೊಂಡ್ರೆ, ಜಾಸ್ತಿ ತೆಗೆದುಕೊಂಡ್ರೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಇದಾಗಿತ್ತು ನನ್ನ ಸಿಂಪಲ್ ನರ್ಸರಿ ವ್ಲಾಗ್, ಮಿನಿ ವ್ಲಾಗ್. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ಮುಂದಿನ ವ್ಲಾಗಲ್ಲಿ ಒಂದು ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.